कौसल्या सुप्रजा राम पूर्व संध्या प्रवर्तते ಶಾಂತಿ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಬಟ್ಟೆ ಎಲ್ಲ ರೆಡಿ ಆಗಿದೆ ತಾನೆ? ಬಟ್ಟೆ ಎಲ್ಲ ರೆಡಿ ಆಗಿದೆ, ತಿಂಡಿ ತಿನ್ಕೊಂಡು ಹೋಗಿ. ಅರೆ, ಸಿಗರೇಟು, ಪರ್ಸ್, ಮೊಬೈಲು. ಶಾಂತಿ, ಶಾಂತಿ, ಇಲ್ಲಿದ್ಯಾ? ನನಗೆ ತಿಂಡಿಗಿಂಡಿ ಬೇಡ, ಜನ ಕಾಯ್ತಿರ್ತಾರೆ, ನಾನ್ ಬರ್ತೀನಿ. ಯಾವತ್ತೂ ನಿಮ್ದು ಇದೇ ಗೋಳ ಹೋಯ್ತು. ಒಂದು ಗಂಟೆ ಪೂಜೆ ಮಾಡ್ತೀರಾ, ಪೂಜೆ ಮುಗಿದ ತಕ್ಷಣ ಲೇಟ್ ಆಯ್ತು ಅಂತ ಹೊರಡ್ತೀರಾ. ದಿನ ಬೆಳಿಗ್ಗೆ ನನ್ ತಿಂಡಿ ಮಾಡೋದಾದ್ರೂ ಯಾರ್ಗೆ? ನನಗೆ 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 ಕಣೆ. ಏನು ಏನು, ಊರ್ ಗೌಡ್ರು ನೀವು. ನಿಮ್ ಕೈಯಲ್ಲಿ ಸಿಗರೇಟ್, ಮೊಬೈಲ್ ಫೋನ್, ಜೇಬಲ್ ದುಡ್ಡಿಲ್ಲ ಅಂದ್ರೆ ಛೇ 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 ಛೇ. ಅಕ್ಕ ಶಾಂತಿ ನೋಡ, ಅಕ್ಕ ಬಂದ್ರು. ಬನ್ನಿ 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 ಬಾ ಬನ್ನಿ. ಓಹೋ, ಏನ್ ಇಷ್ಟೊಂದು ಸಂಭ್ರಮದಲ್ಲಿ ಗಂಡ ಹೆಂಡತಿ ಎಲ್ಲ ಹೊರಟಿರೋ ಆಗಿದೆಯಲ್ಲ. ರೀ, ಏನ್ ತಿಳ್ಕೊಂಡಿದೀರಾ ನನ್ ತಮ್ಮನ್ನ? ಅವನ್ಗೆ ಯಾವಾಗ್ಲೂ ಸಂಭ್ರಮನೆ. ಅವನ್ಗೇನು ಸನ್ಮಾನ ಸಮಾರಂಭಗಳಿಗೆ ಕಡ್ಬೇನಾ? ಇರ್ಲಿ ಬಿಡಿ, ಇರ್ಲಿ ಬಿಡಿ. ಈ ಸನ್ಮಾನ ಸಮಾರಂಭ ಯಾವತ್ತೂ ಇದ್ದಿದ್ದೆ, ಆದ್ರೆ ನೀವು ಅಪರೂಪಕ್ಕೆ ಬಂದಿದ್ದೀರಾ. ಇವತ್ತೆಲ್ಲಾದ್ರೂ ಹೋಗ್ತಾರಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಇವತ್ತು ಪೂರ್ತಿ ದಿನ ನಿಮ್ ಜೊತೆನೆ ಇರ್ತಾರೆ. ಬನ್ನಿ 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 ಬನ್ನಿ. ಹೌದ ಅಕ್ಕ, ರೂಪಾ ಹೇಗಿದ್ದಾಳೆ? ಅವಳಿಗೇನೋ ಚೆನ್ನಾಗೇ ಇದ್ದಾಳೆ. ನಿಮ್ ಮನೆ ಸೊಸೆಯಾಗಿ ಬರೋದಕ್ಕೆ ಕಾಯ್ತಿದ್ದಾಳಷ್ಟೇ. ನಾವು ಅದಕ್ಕೆ ಕಾಯ್ತಾ ಇರೋದು. ರಾಹುಲು ಓದ್ಬೇಕು ಅಂದ, ಈ ಶಾಂತಿ ಬರೆ ಓದ್ಲಿ ಅಂತ ಬಲವಂತ ಮಾಡಿದ್ಲು. ನಾನು ಓದ್ಲಿ ಅಂತ ಕಲಿಸಿದ್ದೀನಿ. ನಮಗಂತೂ ಮಕ್ಕಳಿಲ್ಲ ಅನ್ನೋ ಭಾವನೆ ಇದುವರೆಗೂ ಬಂದೇ ಇಲ್ಲ. ಯಾಕೋತಾ, ರಾಹುಲ್ನ ನನ್ ಮಗನ್ ಥರನೇ ಸಾಕಿದ್ದೀನಿ. ಅದಕ್ಕೆ ಅಂಥದ್ರಲ್ಲಿ ಅವನಿಷ್ಟಪಟ್ಟಿದ್ದನ ಇಲ್ಲ ಅನ್ನೋಕ್ಕಾಗತ್ತಾ? ಅದು ಸರಿ ಶಾಂತಿ, ನೀನಂತೂ ರಾಹುಲ್ನ ಹೆತ್ತ ಮಗನಿಗಿಂತ ಚೆನ್ನಾಗಿ ನೋಡ್ಕೋತಿದ್ಯಾ. ನಮ್ಮಮ್ಮ ಇದ್ದಿದ್ರು ಇಷ್ಟು ಚೆನ್ನಾಗಿ ನೋಡ್ಕೋತಿರ್ಲಿಲ್ಲ ನೋಡು. ಅಲ್ವೇ, ನೀನ್ ಬಂದಿರೋದು ಶಾಂತಿನ ಹೊಗಳೋಕ ಇಲ್ಲ ಮದ್ವೆ ವಿಷಯ ಮಾತಾಡಕ? ಇರ್ಲಿ ಬಿಡಿ, ರಾಹುಲ್ ಓದ್ ಮುಗಿತಾ ಇದ್ದಾಗೆ ಅವ್ರಿಬ್ರಿಗೂ ಮದ್ವೆ ಮಾಡ್ಬಿಡ್ತೀನಿ. ಅಕ್ಕ ನೋಡ್ತಾ ಇರು, ಈ ಬೈರೇಗೌಡ ಮದ್ವೆ ಹೆಂಗ್ ಮಾಡ್ತಾನೆ ಅಂತ. ಶಾಂತಿ, ಏನ್ರಿ ಇದು ಸಿಗರೇಟ್ ವಾಸನೆ? ನೀವು ರೂಮ್ ಒಳಗಡೆ ಬಂದ್ರೆ ಸಿಗರೇಟ್ ಫ್ಯಾಕ್ಟ್ರಿನೇ ಬಂದ್ ಆಗಿರುತ್ತಲ್ರಿ. ರೂಮ್ ಒಳಗಡೆ ಬಂದ್ರೆ ಸಿಗರೇಟ್ ಬಿಸಾಕಿ ಬಾಯ್ ತೊಳ್ಕೊಂಡ್ ಬರ್ಬೇಕು ಅಂತ ಎಷ್ಟು ಸಲ ಹೇಳಿದೀನಿ. ಈಗ ತಾನೇ ಆಚೆ ಹೋಗಿ, ಆಚೆ ಹೋಗಿ. ಬೆಡ್ರೂಮ್ ಒಳಗಡೆನೆ ಸಿಗರೇಟ್ ಸೇದಕ್ಕೆ ಶುರು ಮಾಡಿದಿರಲ್ಲ. ಆಚೆ ಹೋಗಿ, ಗೆಟ್ ಔಟ್, ಆಚೆ ಹೋಗಿ. ನನ್ ಮುಖಕ್ಕೆ ಹೋಗಿ ಬಿಡ್ತಿರಲ್ಲ, ಹೋಗಿ ಹೋಗಿ. ಹಾಳು ಸಿಗರೇಟ್ನ ಎಸ್ಬಿಟ್ ಬನ್ನಿ, ಎಸ್ಬಿಟ್ ಬನ್ನಿ. ಸಿಗರೇಟ್ ಹೇಗೆ ಬಿಸಾಕೋದು? ಸಿಗರೇಟ್ ಬಿಡಿ ಇಲ್ಲ ನನ್ ಬಿಡಿ. ಅಯ್ಯೋ ಆಗಲ್ಲಮ್ಮ, ಎಷ್ಟು ಸಲ ಹೇಳೋದು ಈ ಸಿಗರೇಟ್ ಬಿಡಿ ಇಲ್ಲ ನನ್ ಬಿಟ್ಬಿಡಿ. ಅಯ್ಯೋ ಓಕೆ ಬೆಟರ್, ನನ್ನೇ ಬಿಟ್ಬಿಡಿ. ಅಯ್ಯೋ ಅದೇಗೆ? ಹಾಗಾದ್ರೆ ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಂಡು ಹಾಯಾಗಿ ಈ ಸಿಗರೇಟ್ ನ ಸೇತಾ. ಥ್ಯಾಂಕ್ ಯು, ನಾನು ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್. ಶಾಂತಿ 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 ಶಾಂತಿ, ತಗೊಳ್ಳಿ ಎಲ್ಲ ಪ್ಯಾಕೆಟ್ ನ ಸೇರ್ ಮುಗಿಸಿ. ಯಾಕೆ, ಏನಾಯ್ತೆ? ಆರಾಮಾಗಿ ಸೇರಿ, ಸಾಯಂಕಾಲದವರೆಗೂ ಸೇರಿ. ಸಾಧ್ಯ ಇದ್ರೆ ಹೇಳಿ, ಇನ್ನು ಹತ್ತು ಪ್ಯಾಕ್ ತಂದ್ಕೊಡ್ತೀನಿ. ಯಾಕೆ, ನೀನ್ ಒಳ್ಳೆ ಮೂಡಲ್ ಬರೋದನ್ನೇ ಕಾಯ್ತಾ ಇದ್ದೆ, ಬಂದ ತಕ್ಷಣ ಜಗಳ ತೆಗಿತಾ ಇದೆಯಲ್ಲ, ಏನಾಯ್ತೆ? ರಾಹುಲ್ ದುಡ್ಡು ಕಳ್ಸಿದ್ರ? ಅಯ್ಯಯ್ಯೋ ಮರ್ತು ಬಿಟ್ಟೆ. ಈ ಸಿಗರೇಟ್ ಇದ್ರೆ ಸಾಕು, ನಾನು ಬೇಡ, ರಾಹುಲ್ ಬೇಡ, ಯಾರು ಬೇಡ. ಏ ಶಾಂತಿ, ಹಾಗಲ್ಲ, ಇಲ್ಲ ಇದ್ರಿಂದಾನೆ. ಶಾಂತಿ ಸರ್, ಈ ಸಿಗರೇಟ್ ಇಂದ ನಾನೆಲ್ಲ ಮರಿತಾ ಇರೋದಂತ ನೀನ್ ಹೇಳುದು. ನೋಡು, ಇದೇ ನನ್ ಕೊನೆ ಪಾಪ. ನಿನ್ ನಾಣೆಗೂ ನಾನ್ ಸಿಗರೇಟ್ ಸೇದಲ್ಲ. ಅವ್ರಿಗೆ ಯಾವಾಗ ದುಡ್ಡು ಕಳಿಸ್ತೀರಾ? ನಾಳೆ ನಾನೇ ಹೋಗಿ ದುಡ್ಡು ಕೊಟ್ಬರ್ತೀನಿ. ಪಾಪ ರೀ, ರಾಹುಲ್ ಈಗ ಏನ್ ಮಾಡ್ತಿರ್ತಾನೋ ಏನೋ. ಲೋ ಬಟ್ಟ, ಏನೋ ಇದು, ಈ ರಾಹುಲ್ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ, ಲೇಟ್ ಮಾಡ್ಬಿಟ್ಟ. ಹೊಟ್ಟೆ ಸುಡ್ತಾ ಇದೆ ಕಣ. ಹೊಟ್ಟೆ ಸುಡ್ತಾ ಇದೆಯಾ? ಯಾಕೋ ಬೆಂಕಿ ತಿಂದ್ಯಾನೋ? ನನ್ನ ಮಗನೇ, ಹೊಟ್ಟೆ ಸುಡ್ತಾ ಇದೆ ಅಂದ್ರೆ ಹೊಟ್ಟೆ ಹಸಿತಾ ಇದೆ ಕಣೋ, ಹಸಿತಾ ಇದೆ. ಮತ್ತೆ ಶುದ್ಧವಾಗಿ ಹಸುವೆ ಆಗ್ತಿದೆ ಅಂತ ಹೇಳು. ಅದ್ ಬಿಟ್ಬಿಟ್ಟು ಒಳ್ಳೆ ಸುಡ್ತಾ ಇದೆ ಗಿಡ್ತಾ ಇದೆ ಅಂತೆಲ್ಲ ಹೇಳ್ತಾ ಇದೀಯಾ? ಆಯ್ತಪ್ಪ ಪಂಡಿತ, ನೀನ್ ಗ್ರಾಮರ್ ಕಾಶ್ ಶುರು ಹಚ್ಕೋಬೇಡ. ಲೋ, ಮೋಸ್ಟ್ಲಿ ಅವ್ರ ಅಣ್ಣ ಎಲ್ಲ ಬಂದಿರ್ಬೇಕಣ.
ಅದಕ್ಕೆ ಅವನು ಬರೋದು ಲೇಟ್ ಆಗಿದೆ ಅಂತ ಕಾಣಿಸುತ್ತೆ. ಅವ್ರ ಅಣ್ಣ ಒಂದ್ಸಲ ಬಂದ್ರೆ ಒಂದ್ ತಿಂಗಳು ಪೂರ್ತಿ ನಮ್ಗೆ ಯೋಚನೆ ಇರಲ್ಲ ಕಣ. ರಾಹುಲ್ ನಿಮ್ಮಣ್ಣ ಬಂದ್ರೇನಾ? ಸಾರಿ ಕಣ, ಇನ್ನೂ ಬಂದಿಲ್ವಾ? ಮತ್ತೆ ನಮ್ಗತಿ? ಡೋಂಟ್ ವರಿ, ನನ್ನ ಹತ್ರ 40 ರೂಪಾಯಿ ಇದೆ. ಓಕೆ, ನಿನ್ನ ಜೇಬಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಶಫಿ, ಹುಟ್ಟದಾಗಿಂದ ಯಾವಾಗಲಾದ್ರೂ ನಿನ್ ಜೇಬಲ್ಲಿ ಕಾಸಿಟ್ಟಿದ್ಯಾನಾ? ನನ್ನ ಮಗನೇ, ಹುಟ್ಟದಾಗಿಂದ ದುಡ್ಡಿನ ಮುಖನೇ ನೋಡಿಲ್ಲ, ಇನ್ನ ಜೇಬಲ್ಲಿ ಇಡೋದೆಲ್ಲ ಬಂತು. ಮತ್ತೆ ಜೇಬ್ಯಾಗ್ ಚೆಕ್ ಮಾಡ್ತಾ ಇದೀಯಾ? ಲವ್ ಬಟ, ಇವನ್ ಯಾಕೆ ಗಂಡ ಮಾಡ್ತೀಯಾ? ಇವನ್ ಜೇಬಲ್ಲಿ ದುಡ್ಡಿಲ್ಲ, ಓಕೆ, ನಿನ್ ಜೇಬಲ್ಲಿ 100,000 ರೂಪಾಯಿ ಇದೆಯಾ? ನನ್ನ ಜೇಬಲ್ ಇದೆಯಾ? ಸೂರಿ ಜೇಬಲ್ ಇದೆಯಾ? ಇಲ್ಲ, ಯಾರ ಹತ್ರನೂ ಇಲ್ಲ, ಸಾಮಾನ್ಯವಾಗಿ ಇರೋದೇ ಇಲ್ಲ. ನಾವೆಲ್ಲ ಡಿಪೆಂಡ್ ಆಗಿರೋದೆ ರಾಹುಲ್ ಮೇಲೆ. ಪಾಯಿಂಟಿಗೆ ಅದಲ್ಲ, ಇವತ್ತಿನ ಖರ್ಚು ನಾವೇನ್ ಮಾಡೋದು ಅಂತ. ಯಾಕೆ ಸುಮ್ನೆ ಟೆನ್ಷನ್ ಮಾಡ್ಕೋತೀರಾ? ನನ್ನ ಹತ್ರ 40 ರೂಪಾಯಿ ಇದೆಯಲ್ಲ, ಇದರಲ್ಲ ಬೇಕಾದಷ್ಟು ಎಂಜಾಯ್ ಮಾಡೋಣ. 40 ರೂಪಾಯಿಗೆ ಎಂಜಾಯ್ ಮಾಡೋದ? ಅದು 5 ಜನ ಹೇಗೋ. ಇರೋ 40 ರೂಪಾಯಿನ ಪೆಟ್ರೋಲ್ ಗಿಂತ ಯೂಸ್ ಮಾಡಿದ್ರೆ ತುಂಬಾ ವೇಸ್ಟ್. ಅದಕ್ಕೋಸ್ಕರ ನಾವೆಲ್ಲರೂ ಈ ಬೈಕ್ ನ ಇಲ್ಲೇ ಬಿಟ್ಬಿಟ್ಟು ಆರಾಮಾಗಿ ಜಾಲಿಯಾಗಿ ನಡ್ಕೊಳ್ಳೋಣ. ಏನಾ ಈ ಸಪ್ಲೈ ನನ್ ಮಗ ಬರ್ಲೇ ಇಲ್ಲ? ಬಂದೆ ಸರ್. ಸರ್ ತಮಗೆ ಏನ್ ಕೊಡ್ಲಿ ಸರ್? ಒಂದ್ ಕಾಫಿ ಸರ್. ತಮಗೆ ಒಂದ್ ಕಾಫಿ ಸರ್. ತಮಗೆ ಸರ್. ತಮಗೆ ಒಂದ್ ಕಾಫಿ. ಒಂದ್ ಕಾಫಿ ಒಟ್ಟು 5 ಕಾಫಿ ಅಲ್ವೇ ಸರ್? ಅಲ್ಲ. ಯಾಕ್ರಿ ಅಲ್ಲ? ಇವ್ರಿಗೊಂದು, 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 ನಿಮಗೊಂದು, ಒಟ್ಟು 5 ಕಾಫಿ ಅಲ್ವೇ? ಅಲ್ಲ, ಒಂದೇ ಒಂದು. ಹ್ಮ್, ಲೇ ರಾಮ ತಡಿಯೋ, ನಾನು ಮಾತಾಡ್ತೀನಿ. ಸಾರಿ ಸರ್, ನಮ್ ಹುಡುಗ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ಳ ಜಾಸ್ತಿ. ನೀವು ಒಂದೊಂದ್ ಕಾಫಿ ಅಂತ ಹೇಳಿದ್ರೆ ಅವ್ನು ಒಂದೇ ಕಾಫಿ ಅಂತ ತಿಳ್ಕೊಂಡಿದ್ದಾನೆ. ಖಂಡಿತವಾಗ್ಲೂ ನಾವು ಒಂದೊಂದ್ ಕಾಫಿ ಅಂತ ಹೇಳಿಲ್ಲ, ನಾವು ಕೇಳಿದ್ದು ಒಂದೇ ಕಾಫಿ. ಅದೇ ಸರ್, ಒಬ್ಬೊಬ್ರಿಗೆ ಒಂದೊಂದು. ನಮ್ಮಪ್ಪನೇ ಒಂದೊಂದು ಅಲ್ಲ ಸರ್, ಎಲ್ರಿಗೂ ಸೇರ್ ಒಂದು. ಅಲ್ಲ ಸರ್, ಯಾರಾದ್ರೂ ಒಂದ್ ಕಾಫಿನ 5 ಜನ ಸೇರ್ ಹಂಚ್ಕೋತಾರಾ? ಯಾತ್ರೆ ಆಗಲ್ಲ, ಕಾಫಿನ ಏನು ಹೆಂಡತಿನ ಹಂಚ್ಕೋತಾರೆ? ದ್ರೌಪದಿನ 5 ಜನ ಪಾಂಡವರು ಹಂಚ್ಕೊಳ್ಳಿಲ್ವಾ? ಅಂತದ್ರಲ್ಲಿ ಅಫ್ಟರ್ ಆಲ್ ಒಂದ್ ಕಾಫಿನ ನಾವೆಲ್ಲ ಸೇರ್ ಹಂಚ್ಕೊಂಡ್ರೆ ತಪ್ಪ? ಖಂಡಿತ ಇಲ್ಲಪ್ಪ. ಲವ್, ಒಂದ್ ಕಾಫಿ ಕೊಟ್ಟು ಕಳ್ಸೋ ಆ ಕಡೆ. ಏನ್ ಜನ ಇವ್ರು? ನನ್ನ ಮಕ್ಕಳು ನಮ್ಮ ಹೋಟ್ಲಿಗೆ 4 ಜನ ಬಂದ್ರೆ ನಮ್ಮ ಗತಿ ಅರೋಹರ. ಒಂದ್ ನಿಮಿಷ ಅಮ್ಮ, ಉಚ್ಚು ಹೊಯ್ಕೊಂಡು ಬಂದ್ಬಿಡ್ತೀನಿ. ಲೋ ಬರ ಇಲ್ಲಿ, ಹುಯ್ಕೊಂಡ್ ಬರೋದಕ್ಕೆ ನಿನ್ನ ಎಮ್ಮೆನ ದನನ ದಾರಿಲೆಲ್ಲ ಹುಯ್ಕೊಂಡ್ ಬರ್ತೀಯಾ? ಹುಯ್ದ್ ಬಿಟ್ ಬರ್ತೀನಿ ಅಂತ ಹೇಳು. ಏನ್ ದೊಡ್ಡ ಪಂಡಿತ ನನ್ನ ಮಗ ಇವನು. ಒನ್ ಟಿಕೆಟ್ ಪ್ಲೀಸ್. ಒನ್ ಟಿಕೆಟ್ಗೆ 5 ಜನನ? ಕರೆಕ್ಟ್ ನೋಡಪ್ಪ, ನಿದ್ದೆ ಗಿದ್ದೆ ಮಾಡ್ಬಿಡ್ಬೇಡ. ಡೋಂಟ್ ವರಿ ಬಟ, ಬರೀ 30 ನಿಮಿಷ ಗೊತ್ತಲ್ವಾ? ಗೊತ್ತಪ್ಪ. ಟಿಕೆಟ್ ತಗೊಂಡಿರೋದವನು ಸಿನಿಮಾ ನೋಡ್ತಿರೋದು ಇವನು. ಹೋಗಲ್ಲ, ಎಲ್ಲಿಗೆ ಎಲ್ಲಿಗೆ?
ಒಂದ್ ಟಿಕೆಟ್ ಒಬ್ರೆ ಗೊತ್ತಾ? ನಾನು ಹೋಗ್ತಾ ಇರೋದು ಒಬ್ನೇ ಗೊತ್ತಾ? ಗುಡ್ ಲಕ್ ಭಟ್ಟ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಅವನ ಬದಲು ಮತ್ತೊಬ್ಬ ಬಂದು ಕೂತಿದ್ದಾನೆ. ಈಗಾದ್ರೆ ಏನ್ ಪಿಕ್ಚರ್ ನೋಡ್ತಾರೆ? ಓಕೆ ಮಾ. ಒಂದ್ ಟಿಕೆಟ್ ಒಬ್ನೇ ಹೋಗ್ತಾ ಇದ್ದೀನಿ. ಹೆಂಗಿತ್ತಮ್ಮ? ಸಖತ್ತಾಗಿತ್ತಮ್ಮ. ನೀ ನೋಡ್ಕಿಂತ ನಾ ನೋಡಿದ್ ಸಖತ್ ಆಗಿತ್ತು. ನಮಸ್ಕಾರ. ಇರ್ರಿ. ಯಾಕೆ? ಒಂದ್ ನಿಮಿಷ, ಒಂದ್ ನಿಮಿಷ. ಗಲಾಟೆ ಏನು ಇಲ್ಲ, ಒಂದು ಪ್ರಶ್ನೆ ಕೇಳೋಣ ಅಂತ. ಏನು? ಅಲ್ಲ, ನೀವಿಷ್ಟು ಜನ ಸಿನಿಮಾನ ಚೂರ್ ಚೂರ್ ನೋಡಿದ್ರಲ್ಲ, ಕತೆ ಏನು ನಿಮ್ಮ ಅಪ್ಪನಿಗೆ ಅರ್ಥ ಆಗುತ್ತಾ ಅಂತ. ಕಟ್ಟೆ ಹತ್ರ ಬಾ, ನಮ್ಮಪ್ಪನಿಗೇನು ನಿಮ್ಮಪ್ಪನಿಗೂ ಅರ್ಥ ಆಗುತ್ತೆ. ಏನ್ ಸ್ವಾಮಿ, ಗಂಡಸ್ಗೆ ತಲೆ ಕೂದಲು ಮೊದ್ಲು ಬೆಳಗಾಗುತ್ತೆ, ಮೀಸೆ ಆಮೇಲೆ ಬೆಳಗಾಗುತ್ತೆ. ಯಾಕೆ? ಯಾಕೆ? ಯಾಕೆ ಅಂದ್ರೆ ತಲೆ ಕೂದಲು ಮೊದ್ಲು ಬೆಳೆಯುತ್ತೆ, ಆಮೇಲೆ 16 ವರ್ಷ ಆದ್ಮೇಲೆ ಮೀಸೆ ಬೆಳೆಯುತ್ತೆ. ಮೀಸೆಗೆ ವಯಸ್ಸು ಕಮ್ಮಿ, ಅದಕ್ಕೆ. ಜಬಿ, ತಿಂಡಿ ಚೆನ್ನಾಗಿಲ್ವಾ? ಏ ರಾಹುಲ್, ಇನ್ಮೇಲೆ ಕೈಯಲ್ಲಿ ಸ್ವಲ್ಪ ದುಡ್ಡಿದ್ದಾಗೆ ಫೋನ್ ಮಾಡ್ಬಿಡು, 2 ದಿನ ಲೇಟ್ ಆದ್ರೂ ತಡೆಯುತ್ತೆ. ಆಯ್ತಣ್ಣ. ಅಚ್ಚರಿ, ನೀವೆಲ್ಲ ಓದ್ತಾ ಇರೋದು ಯಾಕ್ರಯ್ಯ? ಜ್ಞಾನ ಬೆಳೆಸ್ಕೊಳಕ್ಕೆ, ಕೆಲ್ಸಕ್ಕೆ ಸೇರೋಕೆ, ಸಂಪಾದನೆ ಮಾಡೋಕೆ, ಮದುವೆ ಮಾಡ್ಕೊಂಡು ಹೆಂಡತಿ ಮಕ್ಕಳು ಸಾಕೋಕೆ. ಗುಡ್, ಕರೆಕ್ಟ್. ಈ ನನ್ನ ತಮ್ಮನಿಗೆ ಜ್ಞಾನ ಇದೆ, ಸಂಪಾದನೆ ಇದೆ, ಆಸ್ತಿ ಇದೆ, ಅದನ್ನ ಉಳಿಸಿ ಬೆಳೆಸೋ ಕೆಲಸ ಇದೆ. ಮನೆಯಲ್ಲಿ ಅಕ್ಕನ ಮಗಳು ಮದುವೆಗೆ ರೆಡಿ ಆಗಿದ್ದಾಳೆ. ಇನ್ನೇನ್ ಯಾಕೆಯ ಓದು? ಮನೆಯಲ್ಲಿ ಆರಾಮಾಗಿರು ಅಂದ್ರೆ ಓದ್ತೀನಿ ಅಂತ ಹೇಳದೆ ಕೇಳದೆ ಬಂದಿದ್ದಾನೆ. ರಾಹುಲ್ ಕೇಳಿದ್ನೆಲ್ಲ ನಾನು ಕೊಟ್ಟಿದ್ದೀನಿ, ಯಾವ್ದಕ್ಕೂ ಇಲ್ಲ ಅಂದಿಲ್ಲ. ಬೆಂಗಳೂರಲ್ಲಿ ಓದ್ಬೇಕು ಅಂದ, ಆಯ್ತು ಅಂದೆ. ದೊಡ್ಡ ಮನೆ ಮಾಡ್ಕೊಟ್ಟೆ, ಅದ್ರಲ್ಲಿ ನಿಮ್ಮನ್ನೆಲ್ಲ ಇಟ್ಕೋತೀನಿ ಅಂದ, ಆಯ್ತು ಅಂದೆ. ಅವನು ಎಷ್ಟೇ ಖರ್ಚು ಮಾಡಿದ್ರು ಯಾವತ್ತು ಯಾಕೆ ಅಂತ ಕೇಳಿಲ್ಲ, ಕೇಳೋದೂ ಇಲ್ಲ. ಯಾಕೊತ್ತಾ? ನನಗಿರೋದು ಅವನ ಒಬ್ಬನೇ ತಮ್ಮ, ಅವನೇ ನನ್ನ ತಮ್ಮ, ನನ್ನ ಮಗ, ನನ್ನ ಸ್ನೇಹಿತ. ಈಸ್ ಎವ್ರಿಥಿಂಗ್ ಟು ಮೀ. ಅದಕ್ಕೆ ಅವನಿಗೆ ಸ್ವಲ್ಪನೂ ಹರ್ಟ್ ಆಗ್ಬಾರ್ದು. ಅರ್ಥ ಆಯ್ತಲ್ವಾ? ಬನ್ನಿ.